ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಅಷ್ಟೇ ರುಚಿಯಾಗಿ ಚಿಕನ್ ಲಾಲಿಪಾಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಚಿಕನ್ ಲಾಲಿಪಾಪ್ ತುಂಬ ಸಾಫ್ಟಾಗಿ ಒಳಗಿಂದ ಟೆಂಡರಾಗಿ ಬರಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಮಿನಿಮಮ್ 1 ಗಂಟೆಯಷ್ಟು ಮಜ್ಜಿಗೆನಲ್ಲಿ ನೆನೆಸಿಡಬೇಕು. ನೀವು ಇನ್ನೂ ಹೆಚ್ಚು ನೆನೆಸಿಡ್ತೀರ ಅಂದರೆ 4-5 ಗಂಟೆ ಕೂಡ ನೀವು ಫ್ರಿಡ್ಜ್ನಲ್ಲಿ ಅದನ್ನು ನೆನೆಸಿಟ್ಕೋಬಹುದು. ನಾನೀಗ ಈ ಒಂದು ಕಪ್ಪಲ್ಲಿ 2 ಟೇಬಲ್ಸ್ಪೂನ್ ಆಗೋಷ್ಟು ಮೊಸರನ್ನ ತಗೊಂಡಿದ್ದೀನಿ. ನನ್ನ ಹತ್ರ ರೆಡಿ ಮಜ್ಜಿಗೆ ಇಲ್ಲದಿರೋದ್ರಿಂದ ನಾನು ಮೊಸರನ್ನೇ ತಗೊಂಡಿದ್ದೀನಿ. ಮೊಸರಿಗೆ ನೀರನ್ನು ಮಿಕ್ಸ್ ಮಾಡಿ ಕೂಡ ನಾವು ಚಿಕನ್ನ ನೆನೆಸಿಡಬಹುದು. ಈ ಮೊಸರಿಗೆ 1 ¼ ಚಮಚ ಆಗೋಷ್ಟು ನಾನು ಉಪ್ಪನ್ನು ಹಾಕ್ಕೋತೀನಿ. ಮೊಸರು ಹಾಗೂ ಉಪ್ಪನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನನಗಿದಕ್ಕೆ ನೀರನ್ನು ಸೇರಿಸ್ಕೋತೀನಿ. ಚಿಕನ್ ಲಾಲಿಪಾಪ್ಸ್ ಅಥವಾ ಏನು ಚಿಕನ್ ವಿಂಗ್ಸ್ ಪೀಸಸ್ ಏನಿದೆ ಅವೆಲ್ಲ ಕೂಡ ಇದರಲ್ಲಿ ಡಿಪ್ ಆಗೋಷ್ಟು ನಾವು ನೀರನ್ನು ಸೇರಿಸ್ಕೊಳ್ಳೋಣ. ಸಾಕಾಗುತ್ತೆ ಇದು. ನಾನಿಲ್ಲಿ 10 ಚಿಕನ್ ವಿಂಗ್ಸ್ನ ತಗೊಂಡಿದ್ದೀನಿ. ಇದನ್ನು ಚಿಕನ್ ಶಾಪಲ್ಲೇ ಈ ರೀತಿ ರೆಡಿ ಮಾಡಿ ಕೊಡ್ತಾರೆ. ಮನೆಗೆ ತಂದಾದ ನಂತರ ಇದರಲ್ಲಿ ಏನಾದರೂ ಸ್ಕಿನ್ ಪೀಸಸ್ ಅಥವಾ ಫ್ಯಾಟ್ ಇದ್ದರೆ ನಾವು ಅದನ್ನು ಕ್ಲಿಯರ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು. ನಾನೀಗ ಈ 10 ಚಿಕನ್ ವಿಂಗ್ಸ್ನ ಮಜ್ಜಿಗೆ ನೀರಲ್ಲಿ ನೆನೆಸಿಡ್ತೀನಿ. ಇವಿಷ್ಟು ಚಿಕನ್ ವಿಂಗ್ಸ್ ಪೀಸಸ್ನ ನಾನು 1 ಗಂಟೆಯಷ್ಟು ಈ ಮಜ್ಜಿಗೆನಲ್ಲಿ ನೆನೆಸಿಟ್ಕೋತೀನಿ. ಆ ನಂತರ ನಾವು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಮಜ್ಜಿಗೆನಲ್ಲಿ 1 ಗಂಟೆಗಳಷ್ಟು ಕಾಲ ನೆಂದಂತಹ ಚಿಕನ್ ಪೀಸಸ್ನ ನಾನು ಈ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮ್ಯಾರಿನೇಷನ್ಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ. 1 ಟೀಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನಾನಿಲ್ಲಿ ತಗೊಂಡಿದ್ದೀನಿ. ಹಾಗೆಯೇ 1½ ಟೀಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, 1 ಟೀಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ, 1 ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾನು ನಮ್ಮ ಮಜ್ಜಿಗೆನಲ್ಲಿ ನೆನೆಸಿಡುವಾಗ ಕೂಡ 1 ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗ ಕೂಡ 1 ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ಈಗ ಇವಿಷ್ಟನ್ನು ಕೂಡ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ಚಿಕನ್ ಲಾಲಿಪಾಪ್ನ ಮಾಡ್ತಾ ಇದ್ದೀನಿ. ಎಲ್ಲ ಮಸಾಲೆಗಳು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನೀಗ ಇದಕ್ಕೆ 2 ಟೇಬಲ್ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತೀನಿ. ಕಾರ್ನ್ಫ್ಲೋರ್ ಇಷ್ಟ ಆಗದೆ ಇರೋರು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೋಬಹುದು, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾವು ಇದಕ್ಕೆ ನೀರನ್ನೇನು ಹಾಕ್ಕೊಳ್ಳೋಷ್ಟಿಲ್ಲ ಅಥವಾ ಮೊಟ್ಟೆ ಕೂಡ ಹಾಕ್ಕೊಳ್ಳೋದಿಲ್ಲ ಕಬಾಬ್ ಥರ. ಹಾಗೆಯೇ ಇದನ್ನು ಈಗ ಚೆನ್ನಾಗಿ ಕಲಸ್ಕೊಳ್ಳೋಣ. ಕಾರ್ನ್ಫ್ಲೋರ್ ಕೂಡ ಚೆನ್ನಾಗಿ ಕೋಟ್ ಆಗಬೇಕು. ಕಾರ್ನ್ಫ್ಲೋರ್ ಎಲ್ಲ ಚೆನ್ನಾಗಿ ಕೋಟ್ ಆಗಿದೆ. ನಾನು ಇದಕ್ಕೆ ನೀರೇನು ಆ್ಯಡ್ ಮಾಡ್ಕೊಂಡಿಲ್ಲ ನೋಡಿ. ಈಗಿದು 1/2 ಗಂಟೆಯಷ್ಟು ಮ್ಯಾರಿನೇಟ್ ಆಗಲಿ. ನಾನು ಸಾಸ್ಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೋತೀನಿ. ಚಿಕನ್ ಮ್ಯಾರಿನೇಷನ್ ಆಗಿದೆ. ನಾನು ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಈ ಬಾಣಲಿನಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕೂಡ ಕಾದಿದೆ. ಈಗ ನಾನು ಒಂದೊಂದಾಗಿ ಚಿಕನ್ ಲಾಲಿಪಾಪ್ಸ್ನ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ತೀನಿ. ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಹೀಟ್ ಆಗಬೇಕು. ಹೀಟ್ ಜಾಸ್ತಿ ಆದರೂ ಕೂಡ ಚಿಕನ್ ಮೇಲ್ಗಡೆ ಎಲ್ಲ ಬ್ರೌನ್ ಆಗುತ್ತೆ, ಒಳಗಡೆಯಿಂದ ಬೇಯೋದಿಲ್ಲ. ಅದೇ ರೀತಿ ತೀರಾ ಕಡಿಮೆ ಫ್ಲೇಮ್ ಇಟ್ಕೊಳ್ತು ಅಂದರೂ ಕೂಡ ಹಾರ್ಡ್ ಆಗುತ್ತೆ ಚಿಕನ್. ನಾನು 2 ಬ್ಯಾಚಸ್ಸಲ್ಲಿ ಫ್ರೈ ಮಾಡ್ಕೋತೀನಿ. 5-6 ಮಿನಿಟ್ಸ್ ಅಷ್ಟು ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನಿದನ್ನೊಂದು ಟಿಶ್ಯೂ ಮೇಲೆ ಹಾಕ್ಕೊಳ್ತೀನಿ.
ನೋಡ್ತಾ ಇದ್ದೀರಲ್ಲ ಕಲರ್ಫುಲ್ ಆಗಿದೆ ನಾನು ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ ಬ್ಯಾಡ್ಗಿ ಮೆಣಸಿನಕಾಯಿ ಅರೆ ಪುಡಿ ಹಾಕಿದ್ದೆ ಉಳಿದಿರುವಂತಹ ಚಿಕನ್ ಲಾಲಿಪಾಪ್ಸ್ನ ಕೂಡ ನಾನು ಸೆಕೆಂಡ್ ಬ್ಯಾಚಲ್ಲಿ ಫ್ರೈ ಮಾಡ್ಕೋತೀನಿ ಚಿಕನ್ ಲಾಲಿಪಾಪ್ಸ್ ಎಲ್ಲ ಫ್ರೈ ಆದ ನಂತರ ಆ ಫ್ರೈ ಮಾಡಿದಂತಹ ಎಣ್ಣೆನಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಈ ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ ನಾವೀಗ ಇದರಲ್ಲಿ ಸಾಸ್ನ ರೆಡಿ ಮಾಡ್ಕೋತೀವಿ ಈ ಎಣ್ಣೆ ಕಾದಾದ ನಂತರ ನಾನು ಇದಕ್ಕೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಈ ಬೆಳ್ಳುಳ್ಳಿ ಜೊತೆಗೆ ನಾನು ಅದೇ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಇವೆರಡೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಾನು ನಿಮಗೆ ಮೊದಲೇ ಹೇಳಿದಂತೆ ನಾನಿವತ್ತು ಚಿಕನ್ ಲಾಲಿಪಾಪ್ ಮಾಡ್ತಾ ಇರೋದು ಎಲ್ಲ ಮನೆಯಲ್ಲೇ ನಮಗೆ ಕೈಗೆಟುಕುವಂತೆ ಸಿಗುವಂತಹ ಇಂಗ್ರೀಡಿಯೆಂಟ್ಸಿಂದ ಸಿಂಪಲ್ಲಾಗಿ ಮಾಡಬಹುದು ಶುಂಠಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನನಗೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಈರುಳ್ಳಿನ ಹಾಕ್ಕೊಳ್ತೀನಿ ಇದು ಕೂಡ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಫ್ರೈ ಆಗಬೇಕು ಈರುಳ್ಳಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನನಗೆ ಇದಕ್ಕೆ ಒಂದೊಂದೇ ಸಾಸ್ಗಳನ್ನು ಆ್ಯಡ್ ಮಾಡ್ಕೋತೀನಿ ನೋಡಿ ಇದು ಚಿಲ್ಲಿ ಪೇಸ್ಟ್ ಆ್ಯಕ್ಚುಲಿ ನೀವು ರೆಡಿಮೇಡ್ ಹೊರಗಡೆಯಿಂದ ತಂದಂತಹ ಚಿಲ್ಲಿ ಸಾಸ್ನ ಕೂಡ ಹಾಕ್ಕೋಬಹುದು ಆದರೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚಖಾರದ ಪುಡಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಈ ರೀತಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಒಂದು ಅಥವಾ ಒಂದೂವರೆ ಸ್ಪೂನ್ ಸಾಕಾಗುತ್ತೆ ಹಾಗೆಯೇ ಒಂದು ಚಮಚ ಆಗೋಷ್ಟು ವಿನೆಗರ್ನ ಕೂಡ ಹಾಕೋತಾ ಇದ್ದೀನಿ ವಿನೆಗರ್ ಇಲ್ಲ ಅಂತಂದರೆ ಒಂದು ಚಮಚ ಆಗೋಷ್ಟು ಲಿಂಬೆಹಣ್ಣಿನ ರಸನ ಕೂಡ ನೀವು ಹಾಕ್ಕೋಬಹುದು ಹಾಗೆಯೇ ಸೋಯಾ ಸಾಸ್ ಬಂದುಬಿಟ್ಟು ಆಪ್ಷನಲ್ ಬೇಕು ಅನ್ಸಿದ್ರೆ ಸೋಯಾ ಸಾಸ್ ಕೂಡ ಸೇರಿಸ್ಕೊಳ್ಳಿ ನಾನು ಒಂದು ಚಮಚ ಸೋಯಾ ಸಾಸ್ನ ಹಾಕ್ತಾ ಇದ್ದೀನಿ ಇವಿಷ್ಟು ಚೆನ್ನಾಗಿ ಫ್ರೈ ಆಗ್ತಿದ್ದಾಗೆ ಒಂದು ಚಿಟಕಿ ಉಪ್ಪನ್ನು ಹಾಕೋಬಹುದು ಬೇಕು ಅಂತ ಅನ್ಸಿದ್ರೆ ಸಾಸ್ಗಳಲ್ಲಿ ಉಪ್ಪಿರೋದ್ರಿಂದ ನಾನಿಲ್ಲಿ ಹಾಕ್ಕೊಳ್ಳೋದಿಲ್ಲ ಇದಕ್ಕೆ ಒಂದು ಅಡಿಷ್ನಲ್ ಟೇಸ್ಟ್ ಕೊಡುವಂಥದ್ದು ಸಕ್ಕರೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆನ ಕೂಡ ನಾನು ಸೇರಿಸಿದ್ದೀನಿ ಇವಿಷ್ಟು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದ್ದ ಹಾಗೇ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊತೀನಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ನೀರೀಗ ಚೆನ್ನಾಗಿ ಕುದಿ ಬಂದುಬಿಟ್ಟು ಸಾಸ್ ತಿಕ್ಕಾಗಬೇಕು ಸಾಸ್ ಕೂಡ ರೆಡಿಯಾಗಿದೆ ಈಗ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಚಿಕನ್ ಲಾಲಿಪಾಪ್ಸ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಟಾಸ್ ಮಾಡ್ಕೊಳ್ಳೋಣ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರು ಅಂದರೆ ಒಂದೆರಡು ಹಾಗೇ ಎತ್ತಿಟ್ಕೋಬಹುದು ಯಾಕೆ ಅಂದರೆ ನಾವು ಇವು ಸಾಸಲ್ಲಿ ಕೂಡ ಚಿಲ್ಲಿ ಪೇಸ್ಟ್ನ ಹಾಕಿರೋದ್ರಿಂದ ಇದು ಸ್ವಲ್ಪ ಸ್ಪೈಸಿಯಾಗಿರುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಲಾಲಿಪಾಪ್ ರೆಡಿಯಾಗುತ್ತೆ ಫಸ್ಟ್ ಸುದ್ದಿ ಅಡಿಗೆ ಮನೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು ಭಾಗವಹಿಸಲು ಇಚ್ಛಿಸುವವರು ನಮಗೆ ಕರೆ ಮಾಡಿ ತಿಳಿಸಿ ನಮ್ಮ ದೂರವಾಣಿ ಸಂಖ್ಯೆ 9900555080 ಸ್ನೇಹಿತರೆ ಫಸ್ಟ್ ಸುದ್ದಿಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತಿ ವಿಭಿನ್ನ ಸುದ್ದಿಗಾಗಿ ಫಸ್ಟ್ ಸುದ್ದಿ ನೋಡ್ತಾ ಇರಿ.